ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ಸಮ್ ಜಾಮ್ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಯಾವುದು ಫಿಕ್ಸ್ ಅಲ್ಲ. ವಿನ್ನಿಂಗ್ ಟೀಮ್ ಆನ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ ವಾಟೆವರ್. ಡು ಯು ಥಿಂಕ್ ದಟ್ ಇಸ್ ಆಲ್ ದೇ ರನ್ನಿಂಗ್? ಇಲ್ಲ ಸರ್, ಇನ್ನು ಬೇರೆ ಸಿಕ್ಕಿರತ್ತೆ. ಮತ್ತೆ ದೇ ಆರ್ ರನ್ನಿಂಗ್ ಎವ್ರಿ ಡೇ, ಎವ್ರಿ ಡೇ ಆಫ್ ದೇರ್ ಲೈಫ್. ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಎವ್ರಿ ಬಡಿ ಈಸ್ ಅರ್ನಿಂಗ್. ಡೋಂಟ್ ಬಿ ಇನ್ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಯು ನೋ ಅದು ಮಾತ್ರ ಪ್ರೈಸ್, ದಟ್ ಈಸ್ ಆಲ್ಸೋ ಆನ್ ಅಡಿಷನಲ್ ಪ್ರೈಸ್. ಅಲ್ಲ ಅದು ಗೊತ್ತು ಸರ್, ಅಂದ್ರೆ ಬೇರೆ ಈಗ ಆಲ್ರೆಡಿ ಯಾಕೆ 823 ಈ ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದೋ ತರೋದು ಈ ಕಡೆಯಿಂದ ಬದುಕಾಗೊಂಡು ಬರೋದು ನಮ್ಗೆ ಯಾಕೆ ಬೇಕು ಹೇಳಿ. ಓಕೆ, ಲಾಸ್ಟ್ ಕ್ವೆಶ್ಚನ್. ಕರೆಕ್ಟ್, ಬಟ್ ಒನ್ ಥಿಂಗ್ ಸರ್, ನೋಬಡಿ ಈಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನೋ ಆಗಬೇಕು ಅಂತ ಕೆಲವರು ಬರ್ತಾರೆ, ಕೆಲವರು ದುಡಿಮೆ ಬರ್ತಾರೆ, ಕೆಲವರು ದುಡಿಮೆ ತಡೆ ಹಿಡ್ಕೊಂತ ಗೆಲ್ಲಬೇಕು ಅಂತ ಬರ್ತಾರೆ. ಬಟ್ ಆಲ್ ತ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು, ಆಲ್ ಆಫ್ ದೆಮ್ ದೇ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್. ಟ್ರಸ್ಟ್. ಹಾಯ್ ಸರ್. ಹರ್ಷಾ. ಹಾಯ್ ಸರ್. ಹೊಸ ಅಧ್ಯಾಯ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ರೆ, ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು? ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೀಸನ್. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್, ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು. ಈ ಥರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು. ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ, ನೀವು ಹ್ಯಾಪಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ, ತುಕಾರಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದ್ದೆ, ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಮುಂಚೆ ಬಂದಿತ್ತು. ಬಟ್ ನೋ, ಆ್ಯಕ್ಚುಲಿ ನೋ, ಲಾಸ್ಟ್ ಇಯರ್ ಇಸ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ ಹಾಗಿರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟಿಂದಲೇ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅನ್ನ ಸ್ವೀಟ್ಸ್ ಹ್ಯಾಪ್ನಿಂಗ್ ದೇರ್. ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ, ಕಾಂಪಿಟೇಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ, ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಕೆಲವು ನಿಮಗೆ ಭಾಳ ದೂರ ಅನಿಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಲಾ ಫಸ್ಟ್ 2 to 3 weeks ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇನ್ ದ ಫಸ್ಟ್ 3 weeks. ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದೆಮ್ಸೆಲ್ವ್ಸ್, ದೇ ವಿಲ್ ಗೋ ಲಾಂಗ್ ವೇ. ಪ್ರಶಾಂತ್ ಸರ್, ಇಲ್ಲಿ ಪ್ರಶಾಂತ್ ಸರ್, ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ, ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನೋ ಚೇಂಜಸ್ ಇರುತ್ತಾ ಜೊತೆಗೆ ಹೀರೋ ಅಂತ ಯೋಚನೆ ಮಾಡ್ತಾ ಇರೋದು ಸರ್, ಜೊತೆಗೆ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಅವ್ರಿಗೊಂದು ಖುಷಿ. ಹಲೋ ಸರ್, ಬಿಗ್ ಬಾಸ್ ಮನೆ ಏನೋ ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯಕ್ಕೆ? ಅಲೋಕ್ ಸರ್, ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲಾ ಕಡೆ ಚೆನ್ನಾಗಾಗ್ತದೆ, ಸೌತ್ ನಾರ್ತ್ ಎಲ್ಲಾ ಕಡೆ ಚೆನ್ನಾಗಾಗ್ತಿದೆ ಅಂತ ಅಪ್ರಿಶಿಯೇಷನ್ ಬಂತು. ನಾನಾಗ್ಲೇ ನನ್ನ ಕಲೀಗ ಶಾರದಾ ಅವ್ರದ್ದು ಕೇಳಿದಾಗೆ, ನಾನು ಸುದೀಪ್ ಸಾರ್ ಕೇಳಲ್ಲ, ನಿಮ್ಗೆ ನೇರವಾಗಿ ಕೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಕ್ವೆಶ್ಚನ್. ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಫಾರ್ ದ ಕ್ವೆಶ್ಚನ್. ಆಕ್ಚುಲಿ ಒಳ್ಳೆ ಕ್ವೆಶ್ಚನ್. You just believe that there's only 354 crores. Yeah, they, see, you know, market news are more also. I hear in the Hindi market, people talk about 1,000 crores also. Yeah, they are so valuable. Wait. Let him talk in the mic. ಸರ್ ಎಕ್ಸಾಕ್ಟ್ಲಿ, ಬಟ್ ಅಲ್ಲಿನ ನೋಡುವಂಥ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ, ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಆದರೆ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ, ಒಟ್ಟಿವ ನಿಮ್ಮ ಕಂಪ್ನಿದು ಇರುತ್ತೆ, ವಯಕಮ್ಮದು ಇರುತ್ತೆ. ಸೊ ನಾನು ಜನರಲಿ ನೀವು ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದರೆ ರೆಮ್ಯುನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ ಅಂದರೆ 11. ಇನ್ ಶಾರ್ಟ್ ಈಸ್ ಟೆಲಿಂಗ್ ಸರ್, ಸರ್ ಪ್ರಶಾಂತ್ ನಾನು ಹೇಳ್ತೀನಿ ಬಿಡಿ, ವಾಟ್ ಈಸ್ ಟೆಲ್ಲಿಂಗ್ ವಾಟ್ ಯು ಆರ್ ಪೇಯಿಂಗ್ ದೇರ್ ಈಸ್ ಓಕೆ, ಬಟ್ ವಿ ಕನ್ನಡಿಗರ್ಸ್ ವಾಂಟ್ ಟು ಸಿ ಸುದೀಪ್ ಸರ್ ಬೀಂಗ್ ಪೇಡ್ ಮೋರ್. ಎಕ್ಸಾಕ್ಟ್ಲಿ.
being my younger brother, today I understand the value of having a brother. I need better family like this. I need more people like this in my life who think good for me. Sharda ishtu concern alli kelilla. ಅವ್ರದ್ದು ಬೇರೆ ಲೆಕ್ಕಾಚಾರ ಇತ್ತು. ಸರ್ ನೋಟೆಡ್ ಸರ್ ನೋಟೆಡ್ ಸರ್ ರಿಕ್ವೆಸ್ಟ್ ನೋಟೆಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಫೀಲಿಂಗ್ಸ್ ರಿಕ್ವೆಸ್ಟ್ ನೋಟೆಡ್ ಒಪ್ಪಿಸ್ತೇವೆ. ಮನೇಲಿರೋ ಹೆಣ್ಮಕ್ಳನ್ನ ನಾವ್ ಹೆಂಗಾನ ಸಮಾಧಾನ ಮಾಡ್ಬೋದು ಸರ್. ಈ ಪ್ರಶಾಂತ್ ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರ ಮೂರ್ ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್, ಬಿಡ್ಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ, ಇನ್ನೊಂದ್ ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು, ನಮ್ಮ ತಮ್ಮಂದೇ ಬಂದಿದ್ರು, ಒಳ್ಳೇದಾಗಿ ಬಿಡಿ, ಏನೀಗ ಅಲ್ವಾ. ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತಕಲ್ ಇದ್ದಾಗಲೂ ಅವ್ರು ಹೇಳ್ತಾ ಇರೋ ಅವ್ರೆಲ್ಲ ನಾವು ಮಾಡ್ತಿಲ್ಲ ಅದ್ರ ಗುಂಟದಲ್ಲಿದ್ದ. ಅದಕ್ಕೆ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದ್ಮೇಲೆ ಒಂದು ಎಂತ ಶಾಕ್ ನಿಲ್ತಾರೆ. ಹತ್ತು ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಈ ಒಂದು ಹೆಸರು ಬಿಟ್ರೆ ಸುದೀಪ್ ಅವರು ಪುಟ ಅಂತ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ, ನೀಟಾಗಿ ಬರ್ಕೊತ್ ಮಾತಾಡಿದ್ಮೇಲೆ ವರ್ಕೌಟ್ ಆಗಿಲ್ಲ. ಸರ್ ಸುದೀಪ್ ಸರ್, ಕೇಶವ್ ಮತ್ತೆ ಕನ್ನಡಪ್ರಭ. ಹಾಯ್ ಸರ್. ಸರ್ ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿ ಕೇಳ್ತಾ ಇರೋದು ನವೀನ್ ಅವಾಗಲೇ ರಮ್ಮೀನ್ ಕೇಳಿದ್ರಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಮಂಡ್ರೇಷನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವ್ರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ ಕರ್ನಾಟಕದಲ್ಲ ಕನ್ನಡದವ್ರಿಗ ನಿಮ್ಮಂಥವ್ರಿಗ ನಮ್ಮಂಥವ್ರಿಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತ? ಬರ್ತಾರವ್ರ ಕನ್ನಡದವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ? ಕನ್ನಡದಲ್ಲಿ ಎಲ್ಲರ ಮನೆ ಮುಟ್ಟಾದಲ್ಲಿ ಒಂದು ನಗು ಬರುತ್ತಾ? ಖುಷಿ ಖುಷಿಯಾಗಿ ಕನ್ನಡದಲ್ಲಿ ಮುಳುಗ್ತಾರಲ್ಲ ಅಂತ ನನ್ನ ಉದ್ದೇಶ. ಮಗಳಿಗೆ ಕಂಡೀಷನ್ ನೀನಮ್ಮ ಬೇಕು ಅಂತೀವಿ, ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ, ಇಲ್ಲ ಅಂದ್ರೆ ಕಷ್ಟ ಪಟ್ಟು ಕೊಡ್ತೀನಿ, ಏನೋ ಮಾಡ್ತೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಶಿವಂ ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ, ಕೇಳಿ ನಿಮ್ಗೆ ಅಧಿಕಾರ ಇದೆ, ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮನೆ ಎದುರುಗಡೆ ಸಿದ್ದರಾಮಯ್ಯ ಮನೆ ಇದೆ, ಸುಮ್ಮನೆ ಒಂದು 3,000 ಫ್ಲೈಟು ಟಿಕೆಟ್ ನಾನೇ ಕೊಡ್ತೀನಿ ಬೇಕಾದ್ರೆ. ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ, ಯಾವುದಕ್ಕೋ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ, ನಿಮಗೆ ನಾನು ಸೈನ್ ಹಾಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಈಸ್ ಬಿಗರ್ ದನ್ ದ ಗವರ್ಮೆಂಟ್ ದ ಪವರ್ ಆರ್ ಎನಿಬಡಿ, ವಿ ಆರ್ ಆಲ್ ಲೆಸರ್ ಪೀಪಲ್. ಇದೇನಾಗುತ್ತೆ ಗೊತ್ತಾ ಸರ್, ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ, ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನಾ ಕೇಳಿ ಹೇಳ್ತೀನಲ್ಲ, ನಾನು ದುಡಿಯೋದಲ್ಲ ನನ್ನ ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ, ಯಾವ್ದಾರು ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ಲ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಗ್ತಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ, ನನ್ನ ನೋಡ್ತೀರಾ, ಹಾಡಾಡ್ತೀರಾ, ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ, ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆ್ಯಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ? ಸರ್ ಸರ್ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ಇಲ್ಲ ಸರ್ ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ನೀ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಒಬ್ಬ ಹೀರೋ ಆಗಿ ನೀವು ಬೇರೆ ಏನಾದರೂ ಈ ಥರದ ಜನರಲ್ ಆಗಿ ಏನಾದರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ಥರ ನನ್ನ ಕ್ವಶನ್ ಅಲ್ಲ, ನನ್ಗೆ ಅದು ಸಂಬಂಧನೂ ಇಲ್ಲ. ಸೊ ನನಗೆ ಕೇಳಿಸುತ್ತೆ ಹೇಳಿ, ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ, ನಾನು ಇದನ್ನು ಹೀರೋ ಆಗೂ ನಡ್ಸ್ಕೊಡಲ್ಲ ಸರ್, ಇದನ್ನು ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ,
ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೇನಿಲ್ಲ. ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕ್ಕೊಡಿ ಅಂತ ಕೇಳೋನಲ್ಲ, ನಾನು ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ನೀನು ಏನು ಕಂಡೀಷನ್ ಹಾಕ್ಲಿ ನಾನು ಟೆಲ್ಮಿ, ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ? ನೀವದನ್ನು ಕೇವಲ ಒಂದೂವರೆ ಗಂಟೆಯಲ್ಲಿ ನೋಡ್ತೀರಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ. ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡೋಂಥ ಪ್ರಯತ್ನ ಪಡ್ತೀನಿ ನಾನು ನಿಮ್ಗಳಿಗೆ ಖುಷಿ ಪಡೋಕ್ಕೆ. ಹಾಯ್ ಸುದೀಪ್ ಸರ್, ಲಾಸ್ಟ್ ರೋ ಇಲ್ಲಿ ಸರ್, ಇಲ್ಲಿ ಲಾಸ್ಟ್ ರೋ ಇಲ್ಲಿ ರೈಟ್ ಸೈಡ್. ಸಂತೋಷ್ ಕಶ್ಯಪ್ ಅಂತ. ಹಾಯ್ ಸರ್. ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದಿ ಒಂದು ಪ್ರಶ್ನೆ. ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು, ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ, ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು. ನೀವು ಕಳೆದ ಸೀಸನ್ ನಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ತು ಬಂದ ಮೇಲೆ ಮಾತಾಡಬಹುದು ಅಂತ, ಆದ್ರೆ ಅದಾಗ್ಲಿಲ್ಲ, ಎಷ್ಟು ಸತ್ಯ ಆ ತರ ಆಗ್ಲಿಲ್ಲ. ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗೇನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್. ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ, ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ. ಅಂದ್ರೆ ಇವ್ರು ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ? ಖಂಡಿತವಾಗ್ಲೂ ಇಲ್ಲ, ಆಗಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು. ಇಲ್ಲ ಸರ್, ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತೇನೆ. ಅಲ್ಲಿ ಯಮ ಆಗಿಂಗ ಇಲ್ಲ ಸರ್. ಗೊತ್ತಾಯ್ತು ಸರ್, ಏನ್ ನನಗೇನ್ ಬರೋಲ್ಲ, ನಾನೇ ತಮಾಷೆ ಮಾಡ್ಬಾರ್ದ ಅಥವಾ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ ಹೇಳಿ, ಇಲ್ಲ ಬಂದ್ಬಿಡಿ ಪಕ್ಕ. ಅವ್ರು ಎಷ್ಟಿದೆ ನಮ್ಮಿಬ್ರಿಗೆ ಮಾತಾಡಕ್ಕೆ ನಾಳೆ ನಾಡಿದ್ರು ಸಿಕ್ಕದ್ಮೇಲೆ. ನಾನು ಆಕ್ಚುಲಿ ನಿಮ್ಮನ್ನು ಬೇರೆ ರೀತಿ ಅನ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿದ್ದಾಗ, ಅಂತರ ಒಂದು ರೆಬಲ್ ಇದೆ ನಿಮ್ಮಲ್ಲಿ ಖುಷಿ. ಸೊ ಇಲ್ಲ ಸರ್, ಅವರಿಗೆ ಕೇಳಿ ಸರ್. ಸೊ ನಿಮಗೆ ಕೇಳೋ ಅಧಿಕಾರ ಇದೆ, ನಮಗೆ ಮಾತಾಡೋ ಅಧಿಕಾರ ಇದೆ, ಬಟ್ ಇದನ್ನೇ ಮೇಂಟೈನ್ ಮಾಡಿ, ಪರ್ಸನಲ್ ಆಗಿ ಸಿಗ್ತಾ ಇರೋ ಅಂತ ಕೇಳ್ತೀನಿ. ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲ ಕೇಳಿ ಸರ್, ಕೇಳಿ ಕೇಳಿ. ಏನಕ್ಕೆ ನನಗೆ ಬಿಳಿ ಅಂದ್ರೆ ಏನು ಅಂತ ಗೊತ್ತು, ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್, ಗ್ರೇ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು, ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು, ಕನ್ಫ್ಯೂಸ್ ಆಗ್ಬಾರ್ದು ನನಗೆ. ಕನ್ಫ್ಯೂಸ್ ಆದರೆ ಅದು ನನಗೆ ನನ್ನ ಮಿಸ್ಟೇಕ್ ಆಯಿತು ಅಂತ ಅವ್ನು ಬರುತ್ತೆ. ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್, ಅಂಡರ್ಸ್ಟ್ಯಾಂಡ್ ಅ ಪರ್ಸನ್, ಆಕ್ಸೆಪ್ಟ್ ಅ ಪರ್ಸನ್. ನೀವು ಹೆಂಗಲ್ಲ ಇರಿ, ಬಟ್ ಅಲ್ಲಿ ಸಿಕ್ಕಿದಾಗ ಅದು ಬೇರೆ ಥರ ಇರುತ್ತೆ, ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ. ಅದಕ್ಕೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅವಾಗ ಏನಾಗುತ್ತೆ, ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗ ಸ್ಟಾರ್ಟ್ ಆಗುತ್ತಲ್ವ. ಸಿಂಪಲ್ ಸರ್, ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅನ್ಕೊಂಡಾಗ ಆಕ್ಷನ್ ಫಿಲಮ್ ಅಂತ ಒಳಗೋದ್ಮೇಲೆ ಗೊತ್ತಾಗಿದೆ. ಪರವಾಗಿಲ್ಲ, ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ. ಬೇಜಾರ ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್. ಸರ್, ಇಲ್ಲಿ ಸ್ವರ್ಗ ನಾಟಕ ಇಡೀ ವಾರ ನಡೆಯುತ್ತೆ. ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ, ಗೊತ್ತಾಯ್ತಲ್ಲ. ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಿಡ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸ್ಗೆ. ಸೊ ಎರಡು ಕಡೆನೂ ತುಂಬ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗುತ್ತೆ, ತುಂಬ ನೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗುತ್ತೆ. ದಟ್ ಇಸ್ ಮೈ ಜಾಬ್. ಸೊ ಅಲ್ಲಿ ಏನಾಗುತ್ತೆ, ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋತಾರ, ಇನ್ನೊಬ್ರು ಜೀವನ ಹಾಳಾಗೋತಾರ, ಇನ್ನೊಬ್ಬ ಕಂಟೆಸ್ಟೆಂಟ್ ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್, ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ, ಹೆಸರಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅಲ್ಲಿ ಯಾರೋ ಮೂರನೇ ಅವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು. ಗೆಟ್ ಇಟ್? ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್, ಟು ಬ್ಯಾಲೆನ್ಸ್, ನಾಟ್ ಟು ಟೀಚ್ ಆ್ಯಕ್ಚುಲಿ, ಬಿಕಾಸ್ ಅವರೆಲ್ಲ ಕಲಿತೆ ಅಲ್ಲಿ ಬಂದಿರೋದು. ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್, ಅವ್ರು ಅಲ್ಲಿ ಬದುಕಕ್ಕೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಅವರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲಿ ಒಂದು ಸೀಮಿತ ಒಂದೊಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೇ ಸರ್. ದಟ್ಸ್ ಆಲ್ ಇಟ್ ಇಸ್. ಸರ್, ಗಂಗಾ ಅಂತ ಇಲ್ಲಿ ಸರ್ ಪಕ್ಕ. ಎಸ್ ಮ್ಯಾಮ್. ಸರ್, ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದ್ ರೂಲ್ಸ್ ಮಾಡಿದ್ದಾರೆ ಸರ್. ಬಿಗ್ ಬಾಸ್ ಗೆ ಮರ್ಯಾದೆ ಕೊಡದೆ ಮಾತಾಡಿದಕ್ಕೆ ಆ ರೆಡ್ ಕಾರ್ಡ್ ನ ತೋರಿಸಿದ್ದಾರೆ, ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲಿ ಏನಾದ್ರೂ ಮಾತಾಡಿದ್ರೆ ಅಂತಂದ್ರೆ, ಆ ರೀತಿ ಹೊಸ ರೂಲ್ಸ್ ಏನಾದ್ರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಇದೆಯಾ? ಗೊತ್ತಿಲ್ಲ, ನಾನು ರೆಡ್ ಆಪ್ ಮಾಡ್ಕೊಂಡೆ, ಬಟ್ ನಮ್ಮನ್ನ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲ ಅಮ್ಮ, ಏನಂತ ಬಂದಿಲ್ಲ. ನಾವು ಏನ್ರಿ ಅಂದ್ರೆ ಪಾಪ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ.
ರೆಡ್ ಕಾರ್ಡ್ ಬೇಕಾಗಿಲ್ಲ, ನಮ್ಮಲ್ಲಿ ಬೇಕಾಗಿಲ್ಲ. ಪ್ರಶಾಂತ್ ಸರ್, ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ಸರ್. ಆಗಲೇ ಮಾಂಟಾಜ್ ಸಾಂಗ್ ಹಾಕಿದ್ರು, ಅದರಲ್ಲಿ ಒಂದು ಸಾಲು ಬರುತ್ತೆ ಏನಂದ್ರೆ 100 ದಿನ ಬದುಕಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ. 90 ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ, ಅದ ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತ ಅಂತ. 10 ವರ್ಷ ಆದ್ಮೇಲೆ ಕೇಳಿಸಿದ್ದಾರೆ. ಒಂದು ಗೇಮಲ್ಲಿ ಒಂದು ಸೋಲು ಗೆಲುವಿರುತ್ತ ಅರ್ಥದಲ್ಲಿ ತಗೊಂಡಿದ್ದಾರೆ ಬಿಟ್ರೆ ಬೇರೆ ಯಾವ ಇವಂತ ಅಂತಲ್ಲ. ಸರ್ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಕ್ಕಪ್ಪ, ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾ ಕಣ ಕೊಡೋ ಅಂತ ಫ್ರೆಂಡ್ ಹೇಳೋಗಿರ್ತೀವಲ್ಲ ಆತರ. ಅದು ಲೈನ್ ಸುದೀಪ್ ಸರ್ ಸಾರ್ದಾ ಇಲ್ಲಿ ಸೀಸನ್ 10 ಮಾಡ್ಬೇಕಾದ್ರೆ ನೀವು ಯು ಆರ್ ಸೋ ಯುನೋ ಯು ಸೈಮಲ್ಟೇನಿಯಸ್ಲಿ ಕಾನ್ಸಂಟ್ರೇಟೆಡ್ ಆನ್ ಮ್ಯಾಕ್ಸ್ ಶೂಟಿಂಗ್, ಬಟ್ ಈ ಸತಿ ಬಿಗ್ ಬಾಸ್ ಬಂತು, ಸೀಸನ್ ಹೊಸ ಅಧ್ಯಾಯನೂ ಆಯಿತು, ಬಟ್ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಏನು ಇಲ್ಲ. ಅದು ಬೇರೆನೇ ಅಧ್ಯಾಯ. Getting ready. So, production houses from Tamil Nadu. ಅವ್ರಿಗೆ ಅವ್ರದೇ ಆದಂಥ ಕೆಲವು ಗ್ಲಿಚಸ್ ಇದೆ ಆ್ಯಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಐ ಥಿಂಕ್ ದೇ ವಿಲ್ ಗೆಟ್ ಬ್ಯಾಕ್. ಸಿನಿಮಾ ಅದು ನಮ್ಮ ಕಡೆಯಿಂದ ಏನಾಗಬೇಕು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಚೆನ್ನಾಗಾಗಿದೆ. ಐ ಥಿಂಕ್ ದೇ ವಿಲ್ ಕಮ್. ಐ ಥಿಂಕ್ ಎಲ್ಲದ್ರದ್ದು ಅಂತೆ ಕಂತೆ ರಿಲೀಸಸ್ ಎಲ್ಲ ನೋಡಿ, ಬಿಕಾಸ್ ದೇ ವಾಂಟ್ ಟು ರಿಲೀಸ್ ಆಲ್ ಓವರ್ ಇಂಡಿಯಾ, ದೇ ಆರ್ ಟೇಕಿಂಗ್ ಸಮ್ ಟೈಮ್. ಓನ್ಲಿ ದಟ್ಸ್ ಆಲ್. ಇಸ್ ದೇರ್ ಅ ಡಿಫ್ರೆನ್ಸ್ ಆರ್ ಸಮ್ಥಿಂಗ್ ಸರ್? ಡಿಫ್ರೆನ್ಸ್ ಆಫ್ ವಾಟ್? Creative differences or the, like, you know, how film is over, how can there be a creative No, difference? I mean to say a date issue, like he wants to come with some terms and conditions, the Tamil producer. Probably. No, I'm asking, is there anything like that that is Are killing? Direct a kiddie, yen kiddie, direct a kiddie. Are differences in our idea? Yeah, but yeah. The producer, he was a producer of my film, yeah? So, a partner. Partner. ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು, ನನಗೆ ಯಾವಾಗ್ಲೂ ಗೊತ್ತಾಗಿಲ್ಲ ಯಾಕೆ ಇಷ್ಟು ಕೆಟ್ಟದಾಗ ಕುಂಬೆಲ್ಲ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ. It said the line, you know, neighbors envy, owners pride. That's when I got to know every negative publicity is also publicity at times. Or maadta idare bidi naavantu helilla iga obba producer avaru duddu hakidare iga cinema bandrana barodondaga difference ellinda barutte. He has his own glitches. That's what I said. They are thinking in another term which we need to accept. Ashte bere illa adralli ide difference enu idi cinema ne ottige nadsko bandidivi anta. ಸಿನಿಮಾ ನಿಂತೋದಾಗಿದ್ದು ಕೇಳೋದು ಕರೆಕ್ಟ್ ಆಗಿರುತ್ತೆ. ಆಫ್ ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ.